ಇಂದಿನ ವಿಡಿಯೋದಲ್ಲಿ ಜುಲೈ 30ರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಶ್ನೆ 33. ಯಾವ ರಾಜ್ಯವು ಮುಖ್ಯಮಂತ್ರಿ ಲಾಡ್ಲಿ ಬಹನ ಯೋಜನೆಯ ಎರಡನೇ ಹಂತವನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ್. ಪ್ರಶ್ನೆ 34. ಯಾವ ದೇಶವು ಇತ್ತೀಚೆಗೆ ಲಿಂಗ ಬದಲಾವಣೆಯನ್ನು ನಿಷೇಧಿಸಿದೆ? ಆಪ್ಷನ್ ಎ ಯುಎಸ್ಎ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಯುಕೆ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ. ಪ್ರಶ್ನೆ 35. ಸೆಮಿಕಾನ್ ಇಂಡಿಯಾ 2023 ಪ್ರದರ್ಶನವನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ ಎ ಅಹಮದಾಬಾದ್, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ವಾರಾಣಸಿ, ಆಪ್ಷನ್ ಡಿ ಗಾಂಧಿನಗರ. ಸರಿಯಾದ ಉತ್ತರ ಆಪ್ಷನ್ ಡಿ ಗಾಂಧಿನಗರ. ಪ್ರಶ್ನೆ 36. ಭಾರತದ ಮೊದಲನೇ ಮೀನುಗಾರಿಕೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗುವುದು? ಆಪ್ಷನ್ ಎ ಕೊಚ್ಚಿ, ಆಪ್ಷನ್ ಬಿ ಭುವನೇಶ್ವರ್, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಎ ಕೊಚ್ಚಿ. ಪ್ರಶ್ನೆ 37. ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತ್ನ ಮೊದಲ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣವನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಿದ್ದಾರೆ? ಆಪ್ಷನ್ ಎ ಮೋರ್ಬಿ, ಆಪ್ಷನ್ ಬಿ ಪೋರ್ಬಂದರ್, ಆಪ್ಷನ್ ಸಿ ರಾಜ್ಕೋಟ್, ಆಪ್ಷನ್ ಡಿ ಸೂರತ್. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಕೋಟ್. ಪ್ರಶ್ನೆ 38. ಯಾವ ಕೇಂದ್ರ ಸಚಿವರು ಮೇರಾ ಗಾಂವ್ ಮೇರಿ ಧರೋಹರ್ ಉಪಕ್ರಮವನ್ನು ಪ್ರಾರಂಭಿಸಿದ್ದಾರೆ? ಆಪ್ಷನ್ ಎ ರಾಜನಾಥ್ ಸಿಂಗ್, ಆಪ್ಷನ್ ಬಿ ಜಿತೇಂದ್ರ ಸಿಂಗ್, ಆಪ್ಷನ್ ಸಿ ಕಿರಣ್ ರಿಜಿಜು, ಆಪ್ಷನ್ ಡಿ ಅಮಿತ್ ಶಾ. ಸರಿಯಾದ ಉತ್ತರ ಆಪ್ಷನ್ ಡಿ ಅಮಿತ್ ಶಾ. ಪ್ರಶ್ನೆ 39. ಫಾಂಗ್ನಾನ್ ಕೊನ್ಯಾಕ್ ಯಾವ ಈಶಾನ್ಯ ರಾಜ್ಯದಿಂದ ಆಯ್ಕೆಯಾದ ರಾಜ್ಯಸಭೆಯ ಮೊದಲ ಮಹಿಳಾ ಸದಸ್ಯೆಯಾದರು? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಮಣಿಪುರ, ಆಪ್ಷನ್ ಸಿ ಮಿಜೋರಾಂ, ಆಪ್ಷನ್ ಡಿ ನಾಗಾಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ ನಾಗಾಲ್ಯಾಂಡ್. ಪ್ರಶ್ನೆ 40. ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಗಳ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ದಿನ 2023 ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ 24 ಜುಲೈ, ಆಪ್ಷನ್ ಬಿ ಜುಲೈ 25, ಆಪ್ಷನ್ ಸಿ ಜುಲೈ 26, ಆಪ್ಷನ್ ಡಿ 27 ಜುಲೈ. ಸರಿಯಾದ ಉತ್ತರ ಆಪ್ಷನ್ ಸಿ ಜುಲೈ 26. ಪ್ರಶ್ನೆ 41. ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ನ ಫೈರ್ ಪವರ್ ಎಷ್ಟು? ಆಪ್ಷನ್ ಎ 350 ಕಿಲೋಮೀಟರ್, ಆಪ್ಷನ್ ಬಿ 450 ಕಿಲೋಮೀಟರ್, ಆಪ್ಷನ್ ಸಿ 400 ಕಿಲೋಮೀಟರ್, ಆಪ್ಷನ್ ಡಿ 250 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಸಿ 400 ಕಿಲೋಮೀಟರ್. ಪ್ರಶ್ನೆ 42. ECS WG ಮತ್ತು ಪರಿಸರ ಮತ್ತು ಹವಾಮಾನ ಸಚಿವರ ಸಭೆಯ 4ನೇ ಆವೃತ್ತಿಯು ಯಾವ ನಗರದಲ್ಲಿ ಪ್ರಾರಂಭವಾಗುತ್ತದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೆನ್ನೈ. ಪ್ರಶ್ನೆ 43. ಇತ್ತೀಚೆಗೆ ಕೇರಳದ ಮೀನುಗಾರಿಕೆ ಮತ್ತು ಸಾಗರ ಅಧ್ಯಯನ ವಿಶ್ವವಿದ್ಯಾಲಯದಲ್ಲಿ ಭಾರತದ ಮೊದಲ ಅಟಲ್ ಇನ್ಕ್ಯುಬೇಷನ್ ಕೇಂದ್ರವನ್ನು ಸ್ಥಾಪಿಸಲು ನೀತಿ ಆಯೋಗ್ ಎಷ್ಟು ಬಜೆಟ್ ಅನ್ನು ನಿಗದಿಪಡಿಸಿದೆ? ಆಪ್ಷನ್ ಎ 15 ಕೋಟಿ ರೂಪಾಯಿ, ಆಪ್ಷನ್ ಬಿ 10 ಕೋಟಿ ರೂಪಾಯಿ, ಆಪ್ಷನ್ ಸಿ 18 ಕೋಟಿ ರೂಪಾಯಿ, ಆಪ್ಷನ್ ಡಿ 21 ಕೋಟಿ ರೂಪಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ 10 ಕೋಟಿ ರೂಪಾಯಿ. ಪ್ರಶ್ನೆ 44. T20 ಕ್ರಿಕೆಟ್ ಮಾದರಿಯಲ್ಲಿ 7 ವಿಕೆಟ್ಗಳನ್ನು ಪಡೆದ ಮೊದಲ ಆಟಗಾರ ಸಯಜ್ರುಲ್ ಎಜಾತ್ ಇದ್ರಾಸ್ ಯಾವ ದೇಶದವರು? ಆಪ್ಷನ್ ಎ ಸಿಂಗಾಪುರ, ಆಪ್ಷನ್ ಬಿ ಇಂಡೋನೇಷ್ಯಾ, ಆಪ್ಷನ್ ಸಿ ಜಿಂಬಾಂಬೆ, ಆಪ್ಷನ್ ಡಿ ಮಲೇಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಮಲೇಷ್ಯಾ. ಪ್ರಶ್ನೆ 45.
ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿಯಲ್ಲಿ ಎಷ್ಟು ರೈಲು ನಿಲ್ದಾಣಗಳನ್ನು ಸೇರಿಸಲಾಗಿದೆ? ಆಪ್ಷನ್ ಎ 1309, ಆಪ್ಷನ್ ಬಿ 1478, ಆಪ್ಷನ್ ಸಿ 1156, ಆಪ್ಷನ್ ಡಿ 1654. ಸರಿಯಾದ ಉತ್ತರ ಆಪ್ಷನ್ ಎ 1309.